ನಮಸ್ಕಾರ ವೀಕ್ಷಕರೇ, ಜನರಕ್ಕೂ ವಿಶೇಷ ವಾರ್ತೆಗೆ ಸ್ವಾಗತ. ಗಿಡಗಳ ಉಳಿವಿಗೆ ವಿನೂತನ ಜಾಗೃತಿ, ತೆಂಗಿನ ಮರಕ್ಕೆ ಆರತಿ ಬೆಳಗಿದ ಕ್ಷೇತ್ರ ಶಿಕ್ಷಣಾಧಿಕಾರಿ. ವಾರ್ತೆಗಳ ಮುದ್ದೆ ಬಿಹಾಳ, ಅದು ಅಕ್ಷರ ಜ್ಞಾನಕ್ಕೆ ಆಹಾರ ಒದಗಿಸುವ ತಾಣ. ಆ ತಾಣದಲ್ಲೊಂದು ಮರ, ಆ ಮರಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆರತಿ ಬೆಳಗಿ ಪೂಜೆ ಮಾಡಿದರು. ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕ್ಷೇತ್ರ ಸಮನ್ವಯಾಧಿಕಾರಿ ಕಚೇರಿಯಲ್ಲಿ ಬೆಳೆಸಿದ ಕಲ್ಪವೃಕ್ಷಕ್ಕೆ ಬುಧವಾರ ಸೀಮಂತ ಕಾರ್ಯ ಮಾಡಲಾಗಿದೆ. ಮರಕ್ಕೆ ಸೀಮಂತ ಹಿನ್ನೆಲೆ ಏನು? 2013-14 ಸಾಲಿನ ಬರಗಾಲ ಛಾಯೆ ಮಳೆಗಾಲದಲ್ಲಿ ಆಗಿನ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಎಚ್ ಬಿ ಪಾಟೀಲ್ ಅವರು ತೆಂಗಿನ ಮರವನ್ನು ತಂದು ಈ ಕಚೇರಿ ಆವರಣದಲ್ಲಿ ನೆಟ್ಟಿದ್ರು. ಇಲ್ಲಿ ಬಿ ಒ ಕಚೇರಿಯಲ್ಲಿ 2013-14 ಸಾಲಿನೊಳಗೆ ಆಗ ಬಿ ಆರ್ ಪಿ ಆಗಿರ್ತಕ್ಕಂಥ ಪಾಟೀಲ್ ಅಂತಕ್ಕಂಥವರು ಇದರ ಒಂದು ಯೋಚನೆ ಮಾಡಿ ಇಲ್ಲಿ ಡಿ ದರ್ಜೆ ನೌಕರಾಗಿರ್ತಕ್ಕಂಥ ಸಿಂಧಿಗೆ ಅಂತಕ್ಕಂಥವರು ಅದನ್ನು ಸೇರಿಕೊಂಡು ಈ ಒಂದು ತೆಂಗಿನ ಸಸಿಯನ್ನು ನೆಟ್ಟು ಇವತ್ತಿಗೆ ಸುಮಾರು ಎಷ್ಟೊಂದು 8 ವರ್ಷ ಆಗಿದೆ. ಈಗ ಪ್ರಥಮವಾಗಿ ಫಲ ಬಿಟ್ಟಿದೆ. ಆ ಫಲ ಬಿಟ್ಟಿರೋ ಒಂದು ಸಂತೋಷಕ್ಕೋಸ್ಕರ ಹಾಗೂ ಸಾಂಪ್ರದಾಯಿಕವಾಗಿ ಸೀಮಂತ ಕಾರ್ಯವನ್ನು ಕಲ್ಪವೃಕ್ಷಕ್ಕೆ ನಾವು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ಬಿ ಆರ್ ಸಿ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ದರಿಕಾರ್ ಅವರು ಹಾಗೂ ಎಲ್ಲ ಸಿ ಆರ್ ಪಿ ಇ ಸಿ ಒ ಬಿ ಆರ್ ಪಿ ಅವರು ಬಿ ಒ ಕಚೇರಿ ಸಿಬ್ಬಂದಿಯವರು ಎಲ್ಲರೂ ಸೇರಿಕೊಂಡು ಇದು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಇವತ್ತು ವಿಶೇಷವಾಗಿ ಹೋಳಿಗೆ ಊಟ ಕೂಡ ಮಧ್ಯಾಹ್ನ ಇಲ್ಲಿ ಏರ್ಪಡಿಸಿದ್ದೀವಿ. ಆಗಿನಿಂದ ಕಚೇರಿಯ ಡಿ ದರ್ಜೆ ನೌಕರ ಬಿ ವೈ ಸಿಂಧಗಿ ಇತರ ಗಿಡ ಮರಗಳನ್ನು ಬೆಳೆಸುತ್ತಾ ವಿಶೇಷ ಅಕ್ಕರಿಂದ ಈ ತೆಂಗಿನ ಮರವನ್ನು ಪೋಷಿಸುತ್ತಾ ಬಂದಿದ್ರು. ಈ ವರ್ಷ ಆ ತೆಂಗಿನ ಮರವು ಮೊದಲ ಬಾರಿಗೆ ಸಮೃದ್ಧವಾಗಿ ಕಾಯಿಗಳನ್ನು ಬಿಟ್ಟಿದೆ. ಇತರ ಗಿಡ ಮರಗಳಿಗಿಂತ ತೆಂಗಿನ ಮರಕ್ಕೆ ವಿಶೇಷ ಸ್ಥಾನಮಾನ ಇರುವುದನ್ನು ಮನಗಂಡ ಕಚೇರಿ ಅಧಿಕಾರಿ ವರ್ಗದವರು ಕಚೇರಿಯ ಮಗಳ ಚೊಚ್ಚಲ ಹೆರಿಗೆ ಎಂದೇ ಭಾವಿಸಿ ಸಂಪ್ರದಾಯದಂತೆ ತೆಂಗಿನ ಮರಕ್ಕೆ ಸೀಮಂತ ಕಾರ್ಯ ನೆರವೇರಿಸಿದ್ದಾರೆ. ದಿನಮಾನಗಳಲ್ಲಿ ಮಳೆ ಆಗಬೇಕು ಅಂತಂದರೆ ಸಾಕಷ್ಟು ನಾವು ಗಿಡಮರಗಳನ್ನು ನೆಡಬೇಕು. ಗಿಡಮರಗಳನ್ನು ನೆಡುವುದ್ರ ಮೂಲಕ ನಾವು ಮಳೆ ಹೆಚ್ಚಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಾಗತ್ತೆ. ಜೊತೆಗೆ ನಮಗೆ ಎಲ್ಲಿ ಅವಕಾಶ ಇದೆಯೋ ಅಲ್ಲಿ ಕಂಪೌಂಡ್ ಇರ್ತಕ್ಕಂಥಲ್ಲಿ ಸುರಕ್ಷತೆಯ ಸ್ಥಳಗಳಲ್ಲಿ ನಮಗೆ ಉಪಯೋಗಕಾರಿಯಾಗ್ತಕ್ಕಂಥ ಗಿಡಮರಗಳನ್ನು ಕೂಡ ನೆಟ್ಟು ನಾವು ಅದರ ಉಪಯೋಗವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ 2013-14 ಸಾಲಿನಲ್ಲಿ ಮಳೆಗಾಲದ ಸಮಯದಲ್ಲಿ ನಾನು ಮುಂಜಾನೆ 9:00 ಬಂದಾಗ ಸಿಂಧಿಗೆ ಒಬ್ಬನೇ ಇದ್ದ. ಈ ಎಲ್ಲಾದರೂ ಗಿಡಗಳನ್ನು ಇಡಬೇಕಲ್ಲ ಅಂತಕ್ಕೊಂಡು ಜೂನ್ದಾಗ ಕೆರ ಮಾಡಿದಾಗ ಸಿಂಧಿಗೆ ಏನಂದ ಗ್ರೌಂಡ್ನಾಗ ನೆಡಲಿಕ್ಕೆ ಆಗೋದಿಲ್ಲ ಸರ್, ಕಂಪೌಂಡ್ ಇದೆ, ಕಂಪೌಂಡ್ ಇದ್ದರೆ ರಕ್ಷಣೆ ಮಾಡ್ಬೋದು, ಇದ್ದಿದ್ರೆ ಹೇಗೆ ಅಂತ ನಾನೇನು ಮಾಡಿದೆ, ಎಲ್ಲರೂ ಇಲ್ಲೇ ನೆಡ್ಬೋದಲ್ಲ ಅಂತ ಯೋಚನೆ ಮಾಡಿ ಕುಂಡಲಗಳು ಮತ್ತು ತೆಂಗಿನ ಸಸಿಯನ್ನು ತೊಗೊಂಬರ್ತೀವಿ. ಇದ್ರ ಎಲ್ಲ ಇದನ್ನು ಸಿಂಧಿಗೆಗೆ ಹೋಗ್ಬೇಕು, ಅವನು ಎಲ್ಲ ಕೆಲಸವನ್ನು ಮಾಡಿದ್ದಾನೆ. ಸಿಂಧಿಗೆಯವ್ರ ಶ್ರಮದಿಂದ ಇದು ಬೆಳೆದದಂತ ಹೇಳ್ಬೋದು. ನಾವು ಸಪೋರ್ಟ್ ಮಾಡಿದ್ದೀವಿ ಅದಕ್ಕೆ. ಆ ವಿಚಾರಗಳನ್ನು ಅವನು ಇದಕ್ಕೆ ತಂದಾಗ ಅವನು ಮಾಡಿ ಅದನ್ನು ಶ್ರೇಯಸ್ಸನ್ನು ತಂದಿದ್ದಾನೆ ಯಾಪಿಸ್ ಅಂತ ಹೇಳ. ಇಲ್ಲಿ ನಮ್ಮ ಕಾರ್ಯಾಲಯದಲ್ಲಿ ತೆಂಗಿನ ಮರ ಫಲ ಬಿಟ್ಟದ್ದನ್ನು ನಮ್ಮ ಸಾಹೇಬರು ಹೇಳಿದ್ದಕ್ಕಾಗಿ ನಾವೆಲ್ಲ ಇಲ್ಲಿ ತರಬೇತಿಯನ್ನು ಆಯೋಜನೆ ಮಾಡಿದ್ರು. ಅದು ಒಂದು ಏನೋ ಪ್ಲಸ್ ಪಾಯಿಂಟ್ ಆಯ್ತು ನಮ್ಗೆ. ಅದಕ್ಕೆ ನನ್ನ ಎಲ್ಲ ಗುರುಮಾತೆಯವ್ರ ಜೊತೆ ನಾನು ಚರ್ಚೆ ಮಾಡಿದಾಗ ಅವರೆಲ್ಲ ಸ್ವ ಸ್ವ ಸಂತೋಷದಿಂದ ಒಪ್ಕೊಂಡ್ರು.
ಅದಕ್ಕಾಗಿ ನಾವೆಲ್ಲರೂ ಕೂಡಿ ಸಂತೋಷದಿಂದ ಇವತ್ತಿನ ಕಾರ್ಯಕ್ರಮವನ್ನು ಉಡಿ ತುಂಬೋ ಕಾರ್ಯಕ್ರಮ ಸೀಮಂತ ಕಾರ್ಯವನ್ನು ಅತ್ಯಂತ ಹರ್ಷದಿಂದ ಪಾಲ್ಗೊಂಡು ಮಾಡಿದೆ ಅಂತ ಹೇಳ್ತಾರೆ. ನನ್ನ ಹೆಸರು ಸರೋಜ ಕಿತ್ತೂರು ಮೇಡಮ್. ಸಂಪನ್ಮೂಲ ಶಿಕ್ಷಕಿಯರಾದ ಸರೋಜ ಕೋರಿ ನೇತೃತ್ವದಲ್ಲಿ ಈ ಕಾರ್ಯ ನೆರವೇರಿಸಲಾಗಿದೆ. ಸಂಭ್ರಮದಿಂದ ತೆಂಗಿನ ಗಿಡಕ್ಕೆ ಸೀಮಂತ ಕಾರ್ಯಕ್ರಮ ನೆರವೇರಿಸಲಾಗಿದ್ದು ಮರಕ್ಕೆ ಆರತಿ ಮಾಡಿದರು, ಮಹಿಳೆಯರಿಗೆ ಉಡಿ ತುಂಬಿದರು, ಒಡಪಿಟ್ಟು ದಂಪತಿಗಳ ಹೆಸರನ್ನು ಹೇಳಿದರು, ಮಧ್ಯಾಹ್ನ ಹೋಳಿಗೆ ಊಟವನ್ನು ಮಾಡಿಸಿದ್ದಾರೆ. ಒಟ್ಟಾಗಿ ಸಂಭ್ರಮಿಸಿ ಪರಿಸರಕ್ಕೆ ದೈವತ್ವದ ಕಳೆಯನ್ನು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿಎಸ್ ಜವರ್ಗಿ, ಸಮನ್ವಯಾಧಿಕಾರಿ ಯುಬಿ ಧರಿಕಾ, ದೈಹಿಕ ಶಿಕ್ಷಣಾಧಿಕಾರಿ ಎಚ್ಎಲ್ ಖರಡ್ಡಿ, ಸಿಆರ್ಪಿಗಳಾದ ಟಿ ಡಿ ಲಮಾನಿ, ಎಎಸ್ ಭಗವಾನ್, ವಿಜಯಲಕ್ಷ್ಮಿ ಚಿಲ್ಲಾರ್ ಚಟ್ಟರ್, ಎಸ್ಎಸ್ ರಾಮತಾಳ್, ಎಚ್ಎಂ ಏಟಿ, ಸಿದ್ದನಗೌಡ ಬಿಜ್ಜೂರ್, ಎರಡೂ ಕಾರ್ಯಾಲಯದ ಅಧಿಕಾರಿ ವರ್ಗ, ಇಸಿಒ, ಬಿಆರ್ಸಿ, ಸಿಆರ್ಪಿ, ಬಿಐಆರ್ಟಿ ಹಾಗೂ ಸಿಬ್ಬಂದಿ ವರ್ಗರು, ತರಬೇತಿಯಲ್ಲಿದ್ದ ಅಂದಾಜು 50ಕ್ಕೂ ಹೆಚ್ಚು ಜನ ಶಿಕ್ಷಕರು, ಸಂಪನ್ಮೂಲ ಶಿಕ್ಷಕರು ಪಾಲ್ಗೊಂಡಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.